ನಮಸ್ತೆ ವೀಕ್ಷಕರೆ, ಅಗ್ನಿ ನ್ಯೂಸ್ಗೆ ಸ್ವಾಗತ. ನಾನು ಮಣಿಕಂಠ. ಇದೀಗ ಹೆಡ್ಲೈನ್ಸ್. ಸೌಕೂರು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಸರಣಿಯ ಕಳ್ಳತನ. ಇನ್ನೂ ಪತ್ತೆಯಾಗದ ಆರೋಪಿಗಳು. ಕಣ್ಮುಚ್ಚಿ ಕುಳಿತಿದೆಯಾ ಪೊಲೀಸ್ ಇಲಾಖೆ? ಕುಂದಾಪುರ ತಾಲೂಕಿನ ಸೌಕೂರು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ 2015 ಸರಣಿ ಕಳ್ಳತನ ನಡೆಯುತ್ತಿದ್ದು 2016 ಫೆಬ್ರವರಿ 1 ಕೂಡ 1.3 ಲಕ್ಷ ಕಳ್ಳತನವಾಗಿದೆ. ಸಿಸಿ ಕ್ಯಾಮೆರಾದಲ್ಲಿ ಆರೋಪಿಯ ಚಹರೆ ಪತ್ತೆಯಾಗಿದ್ದು ಇನ್ನೂ ಕೂಡ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗಿದೆ. 2015 ಆಗಸ್ಟ್ 14 ಮಧ್ಯರಾತ್ರಿ ಸೌಕೂರು ದುರ್ಗಾ ಪರಮೇಶ್ವರಿ ದೇವಾಲಯದ ಗರ್ಭಗುಡಿಯಿಂದ 1 ಕೋಟಿಗೂ ಮೀರಿದ ದೇವಿಯ ಆಭರಣಗಳು ಕಳುವಾಗಿದೆ. 2015 ಫೆಬ್ರವರಿ 1 1.3 ಲಕ್ಷ ರೂಪಾಯಿ ಕಳ್ಳತನವಾಗಿದ್ದು ದೇವಸ್ಥಾನದ ಆವರಣದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿದ್ದು ಅದರಲ್ಲಿ ಆರೋಪಿಗಳ ಚಹರೆ ಪತ್ತೆಯಾಗಿದ್ದರೂ ಕೂಡ ಪೊಲೀಸರಿಗೆ ಕಳ್ಳರ ಬಗ್ಗೆ ಇನ್ನೂ ಮಾಹಿತಿ ಸಿಕ್ಕಿಲ್ವ. ಆಗಸ್ಟ್ 17 ಸಂಜೆ ಭಕ್ತಾದಿಗಳು ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿಯವರು ಸಭೆ ಸೇರಿ ಆರೋಪಿಗಳನ್ನು ಸೆರೆಹಿಡಿಯಬೇಕೆಂದು ಕುಂದಾಪುರದ DYSP ಪ್ರವೀಣ್ ಎಸ್ ನಾಯಕ್ ಅವರಿಗೆ ಆಗ್ರಹಿಸಿದ್ದಾರೆ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಅಗ್ನಿವಾಹಿನಿ. ಇದು ಹೊಸತನದ ಬೆಳಕು.